ಸೈಲೇಜ್ ರಸಮೇವು. ಕುರಿ, ಆಡು ಮತ್ತು ಪಶುಗಳಿಗೆ ಉತ್ತಮವಾದ ಪೋಷಕಾಂಶವುಳ್ಳ ಒಂದು ಆಹಾರ. ಮಳೆಗಾಲದಲ್ಲಿಯೂ ಮೇವಿನ ಅಭಾವವನ್ನು ನೀಗಿಸಲು ತಯಾರಿ ಮಾಡಿಟ್ಟುಕೊಳ್ಳಬಹುದಾದ ಒಂದು ಮೇವು. ಜಾನುವಾರುಗಳಿಗೆ ಉತ್ತಮವಾದ ಪೋಷಕಾಂಶಗಳನ್ನು ಒದಗಿಸಿ ಅವುಗಳ ದೈಹಿಕ ಬೆಳವಣಿಗೆಗೆ ಅಗತ್ಯವಾದ ಪೋಷಕಾಂಶಗಳನ್ನು ದೊರಕಿಸಿಕೊಡುವ ಒಂದು ಉತ್ತಮವಾದ ರಸಭರಿತ ಮೇವು. ಸಾಮಾನ್ಯವಾಗಿ ರಸಮೇವನ್ನು ಮೇವುಗಳಿಗಾಗಿ ಬೆಳೆಯುವ ಆಹಾರ ಧಾನ್ಯಗಳು ಮತ್ತು ಹುಲ್ಲುಗಳನ್ನು ಬಳಸಿ ಮಾಡಬಹುದು. ಸಾಮಾನ್ಯವಾಗಿ ಗೋವಿನ ಜೋಳ, ಜೋಳ, ಸಜ್ಜೆ ಮತ್ತು ಬಹುವಾರ್ಷಿಕ ಹುಲ್ಲುಗಳನ್ನು ರಸಮೇವಾಗಿ ಸಂಗ್ರಹಿಸಿಡಲು ಬಳಸುತ್ತಾರೆ. ರಸಮೇವು ಬೆಳೆಗಳನ್ನು ಹಾಲುಗಾಳುಗಳು ಇರುವಂತಹ ಹಂತದಲ್ಲಿ ಕೊಯ್ಯಬೇಕು. ಅಂದರೆ ತೇವಾಂಶ 65%-75% ಇರಬೇಕು. ರಸಮೇವು ಮಾಡುವಾಗ ತೆನೆಗಳು ಇಲ್ಲದೇ ಇದ್ದಲ್ಲಿ ರಸಮೇವಿನ ಗುಣಮಟ್ಟ ಕನಿಷ್ಠದಾಗುವ ಸಾಧ್ಯತೆ ಇರುತ್ತದೆ. ಅಂತಹ ಸಂದರ್ಭದಲ್ಲಿ ಮೇವಿನ ಗುಣಧರ್ಮವನ್ನು ಹೆಚ್ಚಿಸಲು ಪ್ರತಿ ಟನ್ ಹಸಿರು ಮೇವಿಗೆ 5-10 kg ಕಾಕಂಬಿ ಅಥವಾ ರಸಮೇವು ತಯಾರಿ ಮಾಡಲು ಆಯ್ದುಕೊಂಡಂತಹ ಹುಲ್ಲಿನಲ್ಲಿ 65%-75% ತೇವಾಂಶವಿರಬೇಕು ಮತ್ತು ಹಾಲುಗಾಳುಗಳು ಇರಬೇಕು. ಇಂತಹ ಬೆಳೆಯನ್ನು 1-2 ಅಂಗುಲ ತುಣುಕುಗಳಾಗಿ ಕತ್ತರಿಸಬೇಕು. ಹೀಗೆ ಕತ್ತರಿಸಲ್ಪಟ್ಟ ಮೇವನ್ನು ಗುಂಡಿಗಳಲ್ಲಿ ಅಥವಾ ರಸಮೇವು ತಯಾರಿಕೆಗೆ ಸಿಗುವಂತಹ ಸೈಲೇಜ್ ಬ್ಯಾಗ್ಗಳಲ್ಲಿ ತುಂಬಬೇಕು. ತುಂಬುವಾಗ ಗಾಳಿಯಾಡದಂತೆ ಒತ್ತಿ ಒತ್ತಿ ತುಂಬಬೇಕು. ನಂತರ ಸೀಲು ಮಾಡಬೇಕು. ಹೀಗೆ ಸೀಲು ಮಾಡಿದ 3 ವಾರಗಳ ನಂತರ ನಿಯಂತ್ರಿತ ರಾಸಾಯನಿಕ ಕ್ರಿಯೆಯಿಂದ ಸೈಲೇಜ್ ಮೇವು ಸಿದ್ಧವಾಗುತ್ತದೆ. ನೀರು ಹೋಗದಂತೆ, ಗಾಳಿ ಆಡದಂತೆ ನೋಡಿಕೊಂಡಲ್ಲಿ ರಸಮೇವನ್ನು 1 ವರ್ಷಕ್ಕಿಂತ ಹೆಚ್ಚಿನ ಸಮಯ ರಕ್ಷಿಸಿಡಬಹುದು. ಬಂಗಾರದ ಹಳದಿ ಬಣ್ಣ, ತೀಕ್ಷ್ಣವಾದ ಆಮ್ಲ ಮತ್ತು ಹಣ್ಣಿನ ವಾಸನೆ ಇವು ರಸಮೇವಿನ ಮುಖ್ಯವಾದ ಲಕ್ಷಣಗಳು. ಪಶುಗಳು ಅಥವಾ ಜಾನುವಾರುಗಳು ರಸಮೇವಿನ ವಾಸನೆಗೆ ಹೊಂದಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. ಕ್ರಮೇಣ ಹೆಚ್ಚು ಹೆಚ್ಚು ಮೇವನ್ನು ತಿನ್ನಲು ಪ್ರಾರಂಭ ಮಾಡುತ್ತವೆ. ಹಾಲು ಹಿಂಡುವ ಪಶುಗಳಿಗೆ ಹಾಲು ಕರೆದ ನಂತರ ರಸಮೇವನ್ನು ಕೊಡಬೇಕು. ಕುರಿ ಅಥವಾ ಆಡುಗಳಿಗೆ ನೀವು ರಸಮೇವನ್ನು ನೀಡುತ್ತಿದ್ದಲ್ಲಿ ಪ್ರಾರಂಭದಲ್ಲಿ ಅಲ್ಪ ಪ್ರಮಾಣದಲ್ಲಿ ನೀಡಿ ನಂತರ ಪ್ರಮಾಣವನ್ನು ಹೆಚ್ಚಳ ಮಾಡಿಕೊಳ್ಳಬಹುದು. ರಸಮೇವು ತಯಾರಿಕೆಯು ಹವಾಮಾನದ ಬದಲಾವಣೆಯ ವ್ಯತ್ಯಾಸದ ಮೇಲೆ ಅವಲಂಬಿಸಿರುವುದಿಲ್ಲ. ರಸಮೇವನ್ನು ಸರಿಯಾಗಿ ಸಂಗ್ರಹಿಸಿದಾಗ ಅದರಲ್ಲಿರುವ ಎಲ್ಲ ಅವಶ್ಯಕ ಪೋಷಕಾಂಶಗಳು ಬಹಳ ದಿನಗಳವರೆಗೆ ಉಳಿಯುತ್ತವೆ. ಮೇವಿನ ಪೌಷ್ಟಿಕತೆಯನ್ನು ಯೂರಿಯಾ, ಕಾಕಂಬಿ ಅಥವಾ ಬೆಲ್ಲ ಮತ್ತು ಇತರ ಖನಿಜ ಮಿಶ್ರಣವನ್ನು ಮಾಡಿ ಹೆಚ್ಚಳ ಮಾಡಿಕೊಳ್ಳಬಹುದು. ರಸಮೇವನ್ನು ರಸಮೇವಿನ ಚೀಲಗಳಲ್ಲಿ ಅಲ್ಲದೆಯೇ ಪ್ಲಾಸ್ಟಿಕ್ ಡ್ರಮ್ಗಳಲ್ಲಿ ಅಥವಾ ಭೂಮಿಯ ಮಟ್ಟದಲ್ಲಿ ಇರುವಂತಹ ಗುಂಡಿಗಳಲ್ಲಿ ಅಥವಾ ಭೂಮಿಯೊಳಗೆ ಮಾಡಿದ ಗುಂಡಿಗಳಲ್ಲಿಯೂ ಕೂಡ ಶೇಖರಣೆ ಮಾಡಬಹುದು. ಮೇವನ್ನು ಶೇಖರಣೆ ಮಾಡುವಾಗ ಮೇವನ್ನು ಚೆನ್ನಾಗಿ ಒತ್ತಿ ಅವಾರಹಿತ ಮಾಡಬೇಕು. ಎಷ್ಟು ಚೆನ್ನಾಗಿ ಒತ್ತಲಾಗುತ್ತದೆಯೋ ಅಷ್ಟು ಚೆನ್ನಾಗಿ ರಸಮೇವು ತಯಾರಾಗುವುದು.
ಗಾಳಿ ಮತ್ತು ಮಳೆಯ ನೀರು ಮೇವಿನ ಚೀಲಗಳ ಹತ್ತಿರ ಅಥವಾ ಪ್ಲಾಸ್ಟಿಕ್ ಡ್ರಮ್ಗಳ ಹತ್ತಿರ ಹೋಗದಂತೆ ವ್ಯವಸ್ಥೆ ಮಾಡಿಕೊಳ್ಳಬೇಕು. ಸರಿಯಾದ ಮಾರ್ಗದಲ್ಲಿ ರಸಮೇವನ್ನು ತಯಾರಿ ಮಾಡಿದ್ದಲ್ಲಿ 40 ದಿನಗಳಲ್ಲಿ ರಸಮೇವು ಸಿದ್ಧವಾಗಿರುತ್ತದೆ. ಒಂದು ಬಾರಿ ರಸಮೇವನ್ನು ಮುಚ್ಚಳವನ್ನು ತೆಗೆದ ನಂತರ ಪ್ರತಿದಿನವೂ ರಸಮೇವನ್ನು ಪಶುಗಳಿಗೆ ನೀಡಿ ಖಾಲಿ ಮಾಡಬೇಕು. ಒಂದು ಬ್ಯಾಗ್ ತೆರೆದ ನಂತರ ನಿಮ್ಮ ದಿನನಿತ್ಯಕ್ಕೆ ಎಷ್ಟು ಅವಶ್ಯ ಇದೆಯೋ ಅಷ್ಟು ಮೇವನ್ನು ಹೊರತೆಗೆದು ಚೀಲವನ್ನು ಮತ್ತೆ ಅದೇ ರೀತಿ ಕಟ್ಟಿ. ನೀವು ತೆರೆದ ಬ್ಯಾಗ್ ಸಂಪೂರ್ಣವಾಗಿ ಖಾಲಿಯಾಗುವ ತನಕ ಬೇರೊಂದು ಬ್ಯಾಗನ್ನು ತೆರೆಯಬೇಡಿ. ರಸಮೇವು ತಯಾರಿಕೆಯಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನೆಂದರೆ, ಚೀಲವನ್ನು ಚೆನ್ನಾಗಿ ಒತ್ತಿ ಅವಾರಹಿತ ಮಾಡದೇ ಇದ್ದಲ್ಲಿ ಕಂದು ಬಣ್ಣದ ತಂಬಾಕಿನ ವಾಸನೆಯ ಮೇವು ಉಂಟಾಗುವುದು. ಹಾಗಾಗಿ ಸೀಲು ಮಾಡುವಾಗ ಗಾಳಿ ಹೋಗದಂತೆ ಒತ್ತಿ ಒತ್ತಿ ತುಣಿದು ಸೀಲು ಮಾಡಬೇಕು. ಒಂದು ಬಾರಿ ಮುಚ್ಚಳ ತೆಗೆದ ಚೀಲದಿಂದ ಪದರ ಪದರವಾಗಿ ಮೇವನ್ನು ತೆಗೆಯಬೇಕು. ಒಂದು ದಿನಕ್ಕೆ ಪ್ರತಿ ಜಾನುವಾರಿಗೆ 10 ಕೆಜಿಯಷ್ಟು ರಸಮೇವನ್ನು ತಿನ್ನಲು ಕೊಡಬಹುದು. ಇನ್ನು ಕುರಿ ಆಡು ಮೇಕೆಗಳಿಗೆ ಒಂದು ಕುರಿ ಅಥವಾ ಒಂದು ಆಡಿಗೆ ಪ್ರತಿ ದಿನಕ್ಕೆ 1 ಕೆಜಿಯಿಂದ 2 ಕೆಜಿಯಷ್ಟು ರಸಮೇವನ್ನು ತಿನ್ನಲು ನೀಡಬಹುದು. ಕೇವಲ ರಸಮೇವನ್ನು ಮಾತ್ರ ಮೇವಿನ ಬಳಕೆಗಾಗಿ ನೀಡದೆ ಇತರ ಹುಲ್ಲುಗಳನ್ನು ಮತ್ತು ಒಣಹುಲ್ಲುಗಳನ್ನು ನೀಡಿದ್ದಲ್ಲಿ ಪ್ರಾಣಿಗಳ ಬೆಳವಣಿಗೆ ಉತ್ತಮವಾಗಿರುತ್ತದೆ.